ಪ್ರತಿನಿತ್ಯ ಈ ಸರಳ ವಾಸ್ತು ಅನುಸರಿಸಿ ಸಾಕು, ಯಶಸ್ಸು ನಿಮ್ಮದಾಗುತ್ತೆ. ಪ್ರತಿನಿತ್ಯ ವಾಸ್ತುವಿನ ಸಣ್ಣ ನಿಯಮಗಳನ್ನು ಅನುಸರಿಸುವ ಮೂಲಕ ಜೀವನದ ಪ್ರತಿಯೊಂದು ಸಮಸ್ಯೆಯಿಂದ ಹೊರಬರಲು ಸಾಧ್ಯವಾಗುತ್ತದೆ. ಮೊದಲನೆಯದಾಗಿ, ದಕ್ಷಿಣ ದಿಕ್ಕಿಗೆ ನಿಂತು ದೇವರ ಪೂಜೆ ಮಾಡಬಾರದು. ದಕ್ಷಿಣ ದಿಕ್ಕಿನಲ್ಲಿ ಚಪ್ಪಲು ಶೂಗಳನ್ನು ಇಡಬಾರದು. ಎರಡನೆಯದಾಗಿ, ಪ್ರತಿನಿತ್ಯ ಮನೆಯ ಕಿಟಕಿಗಳನ್ನು ಬೆಳಗ್ಗೆ ತೆರೆಯಬೇಕು. ಸೂರ್ಯನ ಬೆಳಕು ಶುದ್ಧ ಗಾಳಿಯೊಂದಿಗೆ ಹೆಚ್ಚು ಬಂದಷ್ಟು ಧನಾತ್ಮಕ ಶಕ್ತಿಯ ಅರಿವನ್ನು ಹೆಚ್ಚಿಸುತ್ತದೆ. ಆದರೆ ಕಿಟಕಿ ಮತ್ತು ಬಾಗಿಲಿನಿಂದ ಯಾವುದೇ ಶಬ್ದ ಬರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಮೂರನೇ ಪರಿಹಾರ, ಪೂಜೆ ಮಾಡುವಾಗ ಸೆಣವಿನ ಆಸನದ ಮೇಲೆ ಕುಳಿತುಕೊಳ್ಳಬೇಡಿ. ಇದರಿಂದ ಇಂದ್ರದೇವ ಮುನಿಸಿಕೊಳ್ಳುತ್ತಾನೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಪ್ರತಿದಿನ ಬೆಳಗ್ಗೆ ಕರ್ಪೂರವನ್ನು ಸುಡಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಐದನೇ ಪರಿಹಾರ, ಪ್ರತಿದಿನ ಪೂಜೆ ಮಾಡುವಾಗ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಬಟ್ಟಲಲ್ಲಿ ನೀರು ತುಂಬಿ ಅದರಲ್ಲಿ ಕಮಲದ ಹೂವು ಇರಿಸಿ. ಹಾಗೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆರನೇ ಪರಿಹಾರ, ಪ್ರತಿದಿನ ಮನೆಯ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲಿ ರಂಗೋಲಿಯನ್ನು ಬಿಡುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ. ರಂಗೋಲಿ ಮಾಡಲು ಸಾಧ್ಯವಾಗದಿದ್ದರೆ ಸ್ವಾಸ್ತಿಕ ಚಿಹ್ನೆಯನ್ನು ಮಾಡಿ. ಹೀಗೆ ಮಾಡುವುದರಿಂದ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ.